ಹಾಯ್ ಹಲೋ ಫ್ರೆಂಡ್ಸ್, ರೇಖಾ ಅಡುಗೆಗೆ ಸ್ವಾಗತ. ರೇಖಾ ಅಡುಗೆ ಚಾನಲ್ ನೋಡಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಕ್ಲಿಕ್ ಮಾಡಿ. ಇವತ್ತು ನಾನು ಮಾಡ್ತಾ ಇರೋದು ಮೊಳಕೆ ಹುರುಳಿಕಾಳಿನ ಸಾರು. ಇದು ತುಂಬ ಟೇಸ್ಟಾಗಿರುತ್ತೆ, ಎಲ್ತಿಗೂ ಒಳ್ಳೆಯದು ಇದು. ಮತ್ತು ಇದನ್ನು ಮುದ್ದೆ ಜೊತೆ, ಅನ್ನದ ಜೊತೆ ಎಲ್ಲ ತಿನ್ಬೋದು. ಇದು ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ನೋಡೋಣ. ನಾನು ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ, ಒಣಮೆಣಸಿನ್ಕಾಯಿ, ಮತ್ತು ಒಗ್ಗರಣೆ ಕರಿಬೇವು, ಒಂದೆರಡು ಟೇಬಲ್ ಸ್ಪೂನ್ ತೆಂಗಿನಕಾಯಿ, ಒಂದು ಟೊಮೊಟೊ ತೊಗೊಳ್ಳಿ, ನಿಮಗೆ ಬೇಕಾದರೆ ಯೂಸ್ ಮಾಡ್ಬೋದು. ಮತ್ತು ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಮತ್ತು ಮಸಾಲೆ ಇಂಗ್ರೀಡಿಯೆಂಟ್ಸು, ಸೋಂಪು, ಚಕ್ಕೆ, ಲವಂಗ, ಗಸಗಸೆ, ಮತ್ತು ಅರಿಶಿನ, ಧನಿಯಾ ಪುಡಿ, ಮತ್ತು ಅಚ್ಚ ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆ ಎಣ್ಣೆ, ಮತ್ತು ಆಲೂಗಡ್ಡೆ. ತರಕಾರಿ ನೀವು ಬೇರೆ ಯೂಸ್ ಮಾಡ್ಬೋದು. ಮತ್ತು ಮೊಳಕೆ ಹುರುಳಿಕಾಳನ್ನ ನೀವು ಈ 3 ದಿವಸ ತೊಗೊಳುತ್ತೆ. 1 ದಿವಸ ಚೆನ್ನಾಗಿ ನೀರಲ್ಲಿ ನೆನೆಯಾಕಿ ಮತ್ತು 2 ದಿವಸಕ್ಕೆ ಮೊಳಕೆ ಚೆನ್ನಾಗಿ ಬರುತ್ತೆ. ಈಗ ಒಂದು ಬಾಣಲಿ ತೊಗೊಂಡು ಮಸಾಲೆಗೆ ಪ್ರಿಪೇರ್ ಮಾಡೋಣ. 1-2 ಟೇಬಲ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ, ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಣಮೆಣಸಿನ್ಕಾಯಿ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡಿ ಇದು ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಬೇಕು. ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ. ಕೆಲವರು ಹಸಿ ಮಸಾಲೆ ಯೂಸ್ ಮಾಡ್ತಾರೆ, ಅದು ಚೆನ್ನಾಗಿರಲ್ಲ. ಈ ಥರ ಮಾಡಿದ್ರೆ ತುಂಬ ವಿಲೇಜ್ ಟೈಪ್ ಬರುತ್ತೆ ಸಾಂಬಾರು. ಈಗ ಮಸಾಲೆ ಇಂಗ್ರೀಡಿಯೆಂಟ್ಸು, ಗಸಗಸೆ 1 ಟೇಬಲ್ ಸ್ಪೂನು, ಚಕ್ಕೆ 1 ಇಂಚು, ಲವಂಗ 2, ಸೋಂಪು 1/2 ಟೇಬಲ್ ಸ್ಪೂನು. ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಈಗ ಇದು ಫ್ರೈ ಆಗಿದೆ, ಇದಕ್ಕೆ ಶುಂಠಿನ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಳಿ. ಈಗ 1/2 ಟೇಬಲ್ ಸ್ಪೂನು ಧನಿಯಾ ಪುಡಿ, ಇದು ಸ್ಟವ್ ಆಫ್ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ತಯಾರಾಗಿದೆ. ಇದನ್ನು ಕೂಲ್ ಆಗೋಕ್ಕೆ 1-5 ನಿಮಿಷ ಬಿಟ್ಬಿಡಿ. ಒಂದು ಮಿಕ್ಸಿ ಜಾರ್ ಎತ್ತಿಟ್ಕೊಳ್ಳೋಣ. ಈಗ 1-2 ಟೇಬಲ್ ಸ್ಪೂನ್ ತೆಂಗಿನಕಾಯಿ, 1 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ಳಿ. ತೆಂಗಿನಕಾಯಿ ತುರಿಯೋದ್ರಿಂದ ಮಿಕ್ಸಿ ಜಾರು ತುಂಬ ಚೆನ್ನಾಗಿರುತ್ತೆ, ಏನು ಬ್ಲೇಡ್ ಕಟ್ಟಾಗಲ್ಲ. ಕೆಲವರು ಕಟ್ ಮಾಡಿ ಹಾಕ್ತಾರೆ. ಈಗ ಈರುಳ್ಳಿ ಫ್ರೈ ಮಾಡಿರೋದು ಹಾಕ್ತಾಯಿದ್ದೀನಿ. ಅದೇ ಬಾಣಲಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಕೊಳ್ಳಿ, ವೇಸ್ಟ್ ಮಾಡಬೇಡಿ. ಈಗ ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಳ್ಳಿ. ನೀವು ಪಾತ್ರೆಯಲ್ಲಿ ಮಾಡೋಕ್ಕೋದ್ರೆ ತುಂಬ ಲೇಟ್ ಆಗುತ್ತೆ, ಇದನ್ನು ಕುಕ್ಕರಲ್ಲಿ ಮಾಡೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ. ಯಾವುದೇ ಕಾಳು ನೆನೆ ಹಾಕಿರೋ ಸಾಂಬಾರಾಗಲಿ ಸ್ವಲ್ಪ ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗನೆ ಪ್ರಿಪೇರ್ ಆಗುತ್ತೆ. ಈಗ ಎಣ್ಣೆ ಕಾದಿದೆ, ನಾನು ಕರಿಬೇವು ಹಾಕ್ತಾ ಇದ್ದೀನಿ, ಸಾಸಿವೆ ತೊಗೊಂಡಿಲ್ಲ, ಸಾಸಿವೆ ಚೆನ್ನಾಗಿರಲ್ಲ ಇದರಲ್ಲಿ. ಈಗ ಮೊಳಕೆ ಹುರುಳಿಕಾಳು ಸ್ವಲ್ಪ ತೊಳೆದಿಟ್ಕೊಂಡು ಹಾಕಿ. ನೀರಲ್ಲಿ ತೊಳೆಯೋದ್ರಿಂದ ಮೇಲೆ ಗಲೀಜು ಆ ಥರ ಏನಾದರೂ ಇದ್ದರೆ ಮೇಲೆ ಬಂದುಬಿಡುತ್ತೆ, ಅವಾಗ ಎತ್ಕೋಬೋದು, ಈಸಿ ಆಗುತ್ತೆ. ಈಗ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದೇ ಥರ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಅದು ಹುರುಳಿಕಾಳು ತುಂಬ ಟೇಸ್ಟ್ ಬರುತ್ತೆ. ನಂತರ ಆಲೂಗಡ್ಡೆ ಹಾಕ್ತಿದ್ದೀನಿ. ನೀವು ಬೇಕಾದರೆ ಬದನೆಕಾಯಿ, ಬೀನ್ಸು, ಹೀರೆಕಾಯಿ ಆ ಥರ ಏನಾದರೂ ತರಕಾರಿ ನಿಮಗಿಷ್ಟವಾಗಿರೋದನ್ನ ನೀವು ಮಿಕ್ಸ್ ಮಾಡ್ಕೋಬೋದು. ಇದು ತುಂಬ ಮಟನ್ ಸಾರು ಥರ ಇರುತ್ತೆ ಟೇಸ್ಟು. ವಿಲೇಜ್ ಸ್ಟೈಲಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ಬೆಂಗಳೂರಲ್ಲಿ ತುಂಬ ಕಡಿಮೆ ಮಾಡೋದು ಈ ಥರ. ನೀವು ರೆಡಿಮೇಡ್ ಸಿಗುತ್ತೆ ಮೊಳಕೆ ಕಾಳು, ತಗೊಬಂದು ಈ ಥರ ವಿಡಿಯೋ ನೋಡಿ ಮಾಡ್ಕೊಳ್ಳಿ. ಈಗ ಅರಿಶಿನ 1/2 ಟೇಬಲ್ ಸ್ಪೂನು, ಮತ್ತು ಉಪ್ಪು ಹಾಕಿದ್ದೀನಿ. ಇದನ್ನು ಹಾಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 1/2 ಟೇಬಲ್ ಸ್ಪೂನ್ ಕಾಲ್ದ ಪುಡಿ ನಾನು ಒಣಗಿದ ಮೆಷಿನ್ಗೆ ಹಾಕಿದ್ದೀನಿ, ಆದ್ರೂ ಕಲರ್ಗೋಸ್ಕರ ಕಾಲ್ದ ಪುಡಿ ಹಾಕಿದ್ದೀನಿ. ಮತ್ತು ರುಚಿನೂ ಚೆನ್ನಾಗಿರುತ್ತೆ. ಈಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ನಾವು ರುಬ್ಬಿದ್ದೀರಲ್ವ ಮಸಾಲೆನ, ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಹೆವಿ ಮಸಾಲೆನೂ ಇರಬಾರ್ದು, ಅದಕ್ಕೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟಿದ್ದೆ ಸಾಕು. 1/2 ಜಾರ್ ಆಗೋಷ್ಟು ನಾನು ಮಸಾಲೆ ರುಬ್ಬಿರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಿ. ಒಂದು ಸ್ವಲ್ಪ ಅದೇ ಜಾರಿಗೆ ನೀರು ಹಾಕಿ ಆ ನೀರನ್ನ ಅದಕ್ಕೆ ಮಿಕ್ಸ್ ಮಾಡಿ ಈಸಿ ಆಗುತ್ತೆ ಫ್ರೈ ಆಗೋಕ್ಕೆ. ಯಾವುದೇ ವಸ್ತು ಆಗಲಿ ವೇಸ್ಟ್ ಮಾಡಬಾರ್ದು. ಕೆಲವರು ಜಾರ್ನ ತೊಳಿದಿರೋ ಹಂಗೆ ಹಾಕ್ಬಿಡ್ತಾರೆ, ಅದರಲ್ಲಿ ಮಸಾಲೆ ಅರ್ಧ ಹಂಗೆ ಇರುತ್ತೆ. ನೀವು ನೀರು ಯೂಸ್ ಮಾಡಿ ಯೂಸ್ ಮಾಡ್ಕೋಬೋದು. ಈಗ ಒಂದು ಕುದಿ ಬಂದಿದೆ, ತುಂಬ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಕಣ್ರಿ ಸಾರು ಮಾಡಿದ್ರೆ.
ಇದನ್ನು ಮುದ್ದೆ ಜೊತೆಗೆ ಅನ್ನದ ಜೊತೆಗೆಲ್ಲ ಚೆನ್ನಾಗಿರುತ್ತೆ ನೋಡಿ. ನೀರು ನಿಮಗೆ ಸಾಂಬಾರು ಎಷ್ಟು ಥಿಕ್ನೆಸ್ಸಿಗೆ ಬೇಕೋ ಅಷ್ಟು ಥಿಕ್ನೆಸ್ಗೆ ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನೊಂದು ಅರ್ಧ ಲೋಟದಷ್ಟು ನೀರು ತಗೊಂಡಿದ್ದೀನಿ, ಅಂದರೆ ಒಂದು ಎರಡು ಲೋಟ. ನೀವು ನೋಡಿ ಹಾಕ್ಕೊಳ್ಳಿ ನೀರನ್ನ. ನೋಡಿ ಸಾರು ತೆಳ್ಳಗಿರಬೇಕು. ಇದು ಮೂರು ವಿಸಿಲ್ ಬಿಡ್ತಾ ಇದ್ದೀನಿ, ಅವಾಗ ಸಾಂಬಾರು ಗಟ್ಟಿ ಬರುತ್ತೆ, ಅದರಿಂದ ಸ್ವಲ್ಪ ತೆಳ್ಳಗೆ ನೋಡ್ಕೋಬೇಕು. ಈಗ ಉಪ್ಪು ಖಾರ ನೋಡ್ಕೊಳ್ಳಿ, ಉಪ್ಪು ಹಾಕ್ತಾಯಿದ್ದೀನಿ, ಮಿಕ್ಸ್ ಮಾಡಿ. ಈಗ ಇದನ್ನು ಮುಚ್ಚಿ ಹಾಕಿ ಒಂದು ಮೂರು ವಿಸಿಲ್ ಬಿಡ್ತೀನಿ ನಾನು. ಈಗ ತಯಾರಾಗಿದೆ, ತೆಗೆದು ನೋಡೋಣ. ನೋಡಿ ನಾನು ಹೇಳಿದ್ನಲ್ಲ, ಸಾಂಬಾರು ಮೊಳಕೆ ಹುರುಳಿಕಾಳು ಸಾರು ತಯಾರಾಗಿದೆ. ನೋಡಿ ಥಿಕ್ನೆಸ್ ಎಷ್ಟಿದೆ, ಅದಕ್ಕೆ ನೀರನ್ನ ಮಾತ್ರ ನೀವು ನೋಡಿ ಹಾಕ್ಕೊಳ್ಳಿ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಈ ಸಾಂಬಾರು ತುಂಬ ನಾವು ಹೆಲ್ತಿಗೆ ತುಂಬ ಒಳ್ಳೆಯದು, ಈಟ್ ಇರೋರಿಗೆ ಇದು ತಂಪು ಕೊಡುತ್ತೆ. ನೋಡಿ ಇದನ್ನು ನಾನು ಅನ್ನ ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ರೇಖಾ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಈಸಿ ರೆಸಿಪಿಯನ್ನು ನೋಡಲು ರೇಖಾ ಅಡುಗೆಯನ್ನು ವಾಚ್ ಮಾಡಿ. ಧನ್ಯವಾದಗಳು.